ಕೆಜಿಎಫ್ ಬಿಜೆಪಿ ಅಭ್ಯರ್ಥಿಗಳ ಲಿಸ್ಟ್ಗೆ ಹೊಸ ಹೆಸರು ಕೆಜಿಎಫ್ ಕ್ಷೇತ್ರಕ್ಕೆ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಎಂಟ್ರಿ ಮೋಹನ್ ಕೃಷ್ಣ ಸಂಪಂಗಿ ನಡುವೆ ಯಾರಿಗೆ ಸಿಗುತ್ತೆ ಟಿಕೆಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಎಸ್ ಯಶಸ್ವಿ ನಮಸ್ಕಾರ ಕೋಲಾರ ಜಿಲ್ಲೆ ಕೆಜಿಎಫ್ ವಿಧಾನಸಭಾ ಕ್ಷೇತ್ರ ಈಗಾಗಲೇ ಬಿ ಜೆ ಪಿಯಲ್ಲಿ ಯಾರಿಗೆ ಟಿಕೆಟ್ ಅನ್ನೋ ಗೊಂದಲ ಇಷ್ಟು ದಿನ ಇತ್ತು ಮಾಜಿ ಎಮ್ ಎಲ್ ಎ ಸಂಪಂಗಿ ಇದ್ದರು ಕಳೆದ ಇಪ್ಪತ್ತು ವರ್ಷಗಳಿಂದ ಸಂಪಂಗಿ ಬಿ ಜೆ ಪಿಯಲ್ಲಿ ರಾಜಕಾರಣ ಮಾಡಿ ಬರ್ತಾ ಇದ್ದಾರೆ ಅವ್ರ ತಾಯಿ ಕೂಡ ಗೆದ್ದು ಎಮ್ ಎಲ್ ಎ ಆಗಿದ್ದರು ಅದಾದ ನಂತರ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂದ್ಬಿಟ್ಟು ಮೋಹನ್ ಕೃಷ್ಣ ಮತ್ತು ಅವರ ಬೆಂಬಲಿಗರು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅವರು ಸಪ್ರೇಟ್ ಟೀಮ್ ಮಾಡಿಕೊಂಡು ಬಿ ಜೆ ಪಿಯಲ್ಲಿ ಸಕ್ರಿಯರಾಗಿದ್ದರು ಮೋಹನ್ ಕೃಷ್ಣ ವರ್ಷ ಸಂಪಂಗಿ ಥರ ಇತ್ತು ಕೆ ಜಿ ಎಫ್ ಸಚಿವು ಈಗ ವೇಲು ನಾಯಕರ್ ಎಂಟ್ರಿ ಆಗಿದೆ ಬೆಂಗಳೂರಿನ ಕಾರ್ಪೊರೇಟ್ರವರು ಎಕ್ಸ್ ಕಾರ್ಪೊರೇಟ್ರು ಆರ್ ಆರ್ ನಗರ ಮುನರತ್ನ ಕಾನ್ಸ್ಟೆನ್ಸಿ ಬರುತ್ತಲ್ಲ ಅಲ್ಲಿ ವಾರ್ಡ್ ನಂಬರ್ ನಲವತ್ತೆರಡು ಲಕ್ಷ್ಮೀ ದೇವಿ ನಗರ ಕಾರ್ಪೊರೇಟರ್ ಆಗಿದ್ರು ಇವರು ಕಳೆದ ಕೆಜಿಎಫ್ ಬಿಟ್ಟವರ ಐದ್ ದಿನಗಳಿಂದ ದಿನಗಳಿಂದ ಇವರು ಕೆಜಿಎಫ್ ನಲ್ಲಿ ಸಕ್ರಿಯರಾಗಿದ್ದಾರೆ ದೊಡ್ಡ ಕಾರ್ಯಕ್ರಮ ಮಾಡಿ ಮುನರತ್ನ ಕರೆಸಿ ಕಾರ್ಯಕ್ರಮ ಮಾಡಿದ್ದಾರೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಲಾರದಲ್ಲಿ ಬಿಜೆಪಿಯ ಮೂರು ಸ್ಥಾನಗಳ ಗೆಲ್ಲಿಸಿದ ಪಣ ತೊಟ್ಟಿರುವ ಈಗ ಇಬ್ರು ಜಗಳ ಮೂರನೇ ಕರ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಅವ್ರು ಯಾಕಂದ್ರೆ ಅವರು ಕಾನ್ಸ್ಟೆನ್ಸಿ ಅವರೇ ಅಲ್ಲಿ ಪ್ರಶ್ನೆ ಕೇಳ್ಸರಿ ಏನ್ರಿ ಈಗಾಗಲೇ ಇದಾರೆ ಇಲ್ಲಿ ಟಿಕೆಟ್ ಕಿತ್ತಾ ನಡೀತಾ ಇದೆ ಅವ್ರನ್ನ ಕಂಟ್ರೋಲ್ ಮಾಡಿ ಒಬ್ರು ಟಿಕೆಟ್ ಕೊಡದಿರಾ ಇನ್ನೊಬ್ರು ಕರ್ಕೊಂಡಿದಿರಲ್ಲ ನೀವು ಅಂದಾಗ ಇಲ್ಲ ಯಾರು ಬೇ ಈಗ ನಾನು ಬೆಂಗಳೂರಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಇದೆ ಮೀಸಲು ಕ್ಷೇತ್ರಗಳು ತುಂಬಾ ಕಡಿಮೆ ಎಲ್ಲಿ ನಿಂದ್ಗಳಾಗಲ್ಲ ಸೊ ಕೆ ಜಿ ಎಫ್ ತುಂಬಾ ಹಿಂದೆ ಅಭಿವೃದ್ಧಿಯಿಂದ ಹಿಂದೆ ಬಿದ್ದಿದೆ ನನಗೂ ಹತ್ರ ಆಗುತ್ತೆ ಬಂದ್ ಇಲ್ಲಿ ಸ್ಪರ್ಧೆ ಮಾಡ್ತೀನಿ ತಪ್ಪೇನಿದೆ ಒಂಬತ್ತು ಜನ ಇದಾರೆ ಈಗ ಆಕಾಂಕ್ಷಿಗಳು ನಾನು ಒಬ್ಬ ಯಾರು ಕೊಟ್ಟರು ನಾವ್ ಕೆಲಸ ಮಾಡ್ತೀನಿ ಅಂತ ವೇಲು ನಾಯ್ಕರ್ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಓದ ತಕ್ಷಣ ಫುಲ್ಲು ಮೋಹನ್ ಕೃಷ್ಣ ಅವರ ಬೆಂಬಲಿ ಒಂದ್ ಎರಡ್ ಸಾವಿರ ಜನ ಬೆಂಬಲಿ ಪ್ರೊಟೆಕ್ಟ್ ಮಾಡಿ ಗಲಾಟೆ ಮಾಡಿ ಮುಂದಾಗೆಲ್ಲ ಮುತ್ಗೆ ಎಲ್ಲ ಹಾಕಿದ್ದಾರೆ ಹಿಂಗ ಮಾಡ್ತೀರ ನೀವು ಪಕ್ಷದಲ್ಲಿ ಗೆಲ್ಸೋದ್ ಬಿಟ್ಟು ಇರೋ ಇರೊಬ್ಲ್ಲ ಕರ್ಕೊಂಡ್ಬಂದು ಇನ್ನು ಬಂಡಾಯ ಜಾಸ್ತಿ ಮಾಡ್ತಿದ್ದೀರಾ ಅಂತ ಸೊ ಕೆಜಿಎಫ್ ಕ್ಷೇತ್ರ ಈಗ ಬಂಡಾಯದಲ್ಲಿ ಇದೆ ಬಿಜೆಪಿ ಒಂದೊಂದು ದಳ ಏನ್ ಬರುತ್ತೆ ಹೂದಲ್ಲಿ ಹೂವು ದಳ ಒಂದೊಂದು ಅಭ್ಯರ್ಥಿ ಹ ಎಲ್ಲರೂ ಸೇರಿದ್ರೆ ಪಾರ್ಟಿ ಇದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಮಸಂದ್ರ ಗ್ರಾಮ ಪಂಚಾಯತ್ ಕೋಟಲಿಂಗೇಶ್ವರ್ ಮತ್ತಲ್ಲ ಅದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸುರೇಶ್ ಅಂತ ಅವರು ಓಡಾಡ್ತಿದ ನಾನು ಅಭ್ಯರ್ಥಿ ಅಂತ ನಿಲ್ಲಿ ಎಲ್ಲ ನಿಲ್ಲ ಎಂ ಪಿ ಕ್ಯಾಂಡಿಟು ಮುನಿಸ್ವಾಮಿ ಅವರ ಓ ಮುನ್ಸ್ವಾಮಿ ಒಂದು ಕ್ಯಾಂಡಿಡೇಟ್ ಮುಂದಿಡೇಟ್ ಇನ್ನೊಂದು ಬಂಡಾಯ ಕ್ಯಾಂಡಿಡೇಟ್ ಮೋಹನ್ ಮೋಹನ್ ಕೃಷ್ಣ ಸಂಘದ ಕ್ಯಾಂಡಿಡೇಟು ಹೀಗೆಲ್ಲ ಕ್ಯಾಂಡಿಡ್ ಹಾಕ್ತೀರ ಅಲ್ಲಿ ಆಗ್ಲಿ ಯಾಕೆ ಇಷ್ಟ ನಿಲ್ತು ಇದ್ರ ಲಾಭವನ್ನ ಆರಾಮಾಗಿ ಕೆಜಿಎಫ್ ನೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವ್ದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನ ಯಾರು ಅರ್ಹರಿದ್ದಾರೆ ಯಾರು ಯೋಗ್ಯರಿದ್ದಾರೆ ವಿಧಾನಸೌಧಕ್ಕೆ ಹೋಗೋದಕ್ಕೆ ವಿಧಾನಸೌಧದಲ್ಲಿ ಕೂತು ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಕಾನ್ಸ್ಟೆನ್ಸಿಯ ಸಮಸ್ಯೆಗಳನ್ನ ರಾಜ್ಯದ ಪರವಾಗಿ ಯಾರು ಮಾತಾಡ್ತಾರೆ ಅಂತವರನ್ನ ಆಯ್ಕೆ ಮಾಡಿ ಯಾರು ಬೆಸ್ಟ್ ಇದ್ದಾರೆ ಜಾತಿ ಧರ್ಮ ಮತ ಇವೆಲ್ಲವನ್ನ ಬಿಟ್ಟು ಯಾರು ಅಭ್ಯರ್ಥಿ ಉತ್ತಮ ಅಭ್ಯರ್ಥಿ ಅನ್ನೋದು ನೋಡಿ ಅವರಿಗೆ ಮತವನ್ನು ಹಾಕಿ ಗೆಲ್ಲಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ